ವೆಲ್ಕಮ್ ಟು ಹರಿಪಿರಿಯಾ. ಇಷ್ಟು ದಿನ ನಮಗೆ ಗೊತ್ತಿರೋದೇನು, ನಾನಂತೂ ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳಲ್ಲಿ ಇಲ್ಲ ಅಂತಂದ್ರೆ ದೊಡ್ಡ ದೊಡ್ಡ ಮರಗಳಲ್ಲಿ ಕೂಡ ಈ ಫ್ಲವರ್ ಅನ್ನೋದು ಬ್ಲೂಮ್ ಆಗುತ್ತೆ. ಅದು ಬ್ಲೂಮ್ ಆಗುವಾಗ ದೊಡ್ಡದಾಗಿ ಫ್ರೇಗ್ರೆನ್ಸ್ ಬೇರೆ ಬರುತ್ತೆ ಅದರಿಂದ ಆಚೆ ಕಡೆ. ಹೇಳ್ಬೇಕಾ, ಆ ತರ ಫ್ರೇಗ್ರೆನ್ಸ್ ಎಲ್ಲೂ ನಾವು ನೋಡೋಕ್ಕಾಗಲ್ಲ. ಆ ತರ ಒಂದೊಂದು ಫ್ಲವರ್ ಅಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೇಗ್ರೆನ್ಸ್ ಬರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಇವತ್ತಿನ ದಿನ ಆ ತರ ಚಿಕ್ಕ ಚಿಕ್ಕ ಮರಗಳೆಲ್ಲ ಇಲ್ಲ ಗಿಡಗಳಲ್ಲಿ ಇರೋ ಫ್ಲವರ್ಸ್ ಎಲ್ಲಾನು ಈ ಹುಡುಗಿರು ತಗೊಂಡು ಕಿತ್ಕೊಂಡು ಪಾಪ ಆ ಗಿಡ ಏನ್ ಪಾಪ ಮಾಡಿತ್ತು ಅದನ್ನೆಲ್ಲ ಕಿತ್ಕೊಂಡು ತಲೆಯಲ್ಲಿ ಹಚ್ಕೋತಾರೆ. ಏನಕ್ಕೆ ಆ ತರ ಫ್ರೇಗ್ರೆನ್ಸ್ ದಿನ ಅವ್ರಿಗೆ ಬರ್ತಾನೆ ಇರಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ಅವರು ಆ ಫ್ಲವರ್ ನ ತಗೊಂಡು ಅವರೇ ಇಟ್ಕೋಬೇಕು. ಆದ್ರೆ ಎಲ್ಲಿ ಇಡೋದು ಅಂತ ಗೊತ್ತಿಲ್ಲ, ಸೊ ಅದಕ್ಕೇನೆ ತಲೆಯಲ್ಲಿ ಇಟ್ಕೋತಿದ್ದಾರೆ. ಬಟ್ ಪ್ರಾಬಬ್ಲಿ ನಾನು ಹೇಳೋದು ಬರೀ ಸರ್ಕ್ಯಾಸಮ್ ಮಾತ್ರ. ನಿಮ್ಗೆ ಯಾರಾಗಾದ್ರೆ ಹರ್ಟ್ ಆಗಿತ್ತು ಅಂತಂದ್ರೆ ಜಸ್ಟ್ ಟೇಕ್ ಇಟ್ ಫಾರ್ ಅ ಜೋಕ್, ಓಕೆನಾ. ಇವಾಗ ಡೈರೆಕ್ಟ್ ಆಗಿ ಮ್ಯಾಟರ್ ಒಳಗೆ ಹೋಗೋಣ. ಏನು ಅಂತಂದ್ರೆ ನಾವು ಇವತ್ತಿನ ದಿನ ಇಷ್ಟು ಚಿಕ್ಕ ಚಿಕ್ಕದಾಗಿ ಫ್ಲವರ್ಸ್ ಎಲ್ಲ ನೋಡಿದೀವಿ, ಆದ್ರೆ ದೊಡ್ಡ ಫ್ಲವರ್ ಅಂತ ಯಾವ್ದಿದೆ ನಮಗೆ ಗೊತ್ತಿರೋದು ಬರೀ ಲೋಟಸ್ ಮಾತ್ರ. ಆದ್ರೆ ಇದಕ್ಕಿಂತ ದೊಡ್ಡ ದೊಡ್ಡ ಫ್ಲವರ್ಸ್ ಎಲ್ಲೆಲ್ಲಿದ್ದಾವೆ ಅದೆಲ್ಲಾನು ಗಿನ್ನಸ್ ವರ್ಲ್ಡ್ ರೆಕಾರ್ಡ್ ಆಗಿ ರೀಚ್ ಮಾಡಿದ್ಯಾ, ಇಲ್ಲಾಂತಂದ್ರೆ ಯಾವ್ಯಾವ ಫ್ಲವರ್ಸ್ ಈ ಪ್ರಪಂಚದಲ್ಲಿ ದೊಡ್ಡ ದೊಡ್ಡದಾಗಿದೆ ಅಂತ ನಾವು ನೋಡೋಣ. ಬಟ್ ಇದೆಲ್ಲದಕ್ಕಿಂತ ಮುಂಚೆ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಆವಾಗ ತಾನೇ ನಾನು ಪೋಸ್ಟ್ ಮಾಡೋ ಡೈಲಿ ಒಂದು ವಿಡಿಯೋ ನಿಮಗೆ ಬಂದು ಸೇರುತ್ತೆ. ಮೊದಲು ನಮ್ಮ ಲಿಸ್ಟ್ ಅಲ್ಲಿ ಸನ್ಫ್ಲವರ್ ಇದೆ. ಆಕ್ಚುಲಿ ನಮ್ಗೆಲ್ಲರಿಗೂ ಗೊತ್ತಿರೋ ತರ ಸನ್ಫ್ಲವರ್ ದೊಡ್ಡ ಫ್ಲವರ್. ಅದು ಒಂದು ಎತ್ತರವಾಗಿರೋ ಒಂದು ಪ್ಲಾಂಟ್ ಅಲ್ಲಿ ಇರುತ್ತೆ, ಅದು ಮೇಲ್ಗಡೆ ಹೋಗಿ ಸೂರ್ಯ ತರನೇ ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಅದರಿಂದಾನೇ ನಾವು ಅದನ್ನ ಸನ್ಫ್ಲವರ್ ಅಂತ ಹೇಳ್ತೀವಿ. ಇವಾಗ ಸನ್ ಯಾವ್ಯಾವ ಕಡೆ ಹೋಗುತ್ತೋ ಆ ಕಡೆ ಅದ್ರ ಮುಖನ ತಿರ್ಕೊಂಡೆ ಹೋಗ್ಬಿಡುತ್ತೆ, ಸೂರ್ಯ ಏನಾದ್ರೂ ಮುಳುಗೋಗ್ಬಿಟ್ರೆ ಇವಾಗ ಅದು ಕೂಡ ಹಂಗೆ ಬಾಡಿ ಹೋಗ್ಬಿಡುತ್ತೆ. ದಿನಾ ದಿನಾನು ಇದೇ ರೊಟೀನ್ ಅಂತ ಹೇಳ್ಬೋದು. ಸೊ ಈ ತರ ಇರೋ ಸನ್ಫ್ಲವರ್ ಅದರಲ್ಲಿ ಅರೌಂಡ್ 17 ಟೈಪ್ಸ್ ಇದೆ. ಈ 17 ಟೈಪ್ಸ್ ಅಲ್ಲಿ ಒಂದೇ ಒಂದು ಮೇಜರ್ ಟೈಪ್ ಅಂತ ಹೇಳ್ಬೋದು, ಸ್ಕೈ ಸ್ಕ್ಯಾಪರ್. ಈ ಸ್ಕೈ ಸ್ಕ್ಯಾಪರ್ ಫ್ಲವರ್ ತುಂಬಾನೇ ದೊಡ್ಡದಾಗಿ ಬೆಳೆಯುತ್ತೆ, ಅರೌಂಡ್ 32 inches ತನಕ ಅದ್ರ ಹೈಟ್ ಇರುತ್ತೆ. ಇಲ್ಲಿ ಏನೊಂದು ಹೈಲೈಟ್ ಅಂತಂದ್ರೆ ಜರ್ಮನ್ ಇದರಲ್ಲಿ ಹ್ಯಾನ್ಸ್ ಪೀಟರ್ ಅಂತ ಒಬ್ರಿರೋರು 3 feet ಸನ್ಫ್ಲವರ್ ನ ಬೆಳೆಸಿ ತೋರಿಸಿದ್ದಾರೆ. ಹಂಗಂದ್ರೆ 3 feet ಡಯಾಮೀಟರ್ ಅಂತ ಅನ್ಕೊಳ್ಳಿ, ಅಷ್ಟು ದೊಡ್ಡದಾಗಿ ಸನ್ಫ್ಲವರ್ ಇಲ್ಲಿ ತನಕ ಯಾರು ಬೆಳೆಸಿಲ್ಲ. ಸೊ ಈ ತರ ಅವರು 3 feet ಸನ್ಫ್ಲವರ್ ಬೆಳೆಸಿರೋದಕ್ಕೋಸ್ಕರ ಅವ್ರಿಗೆ ಗಿನ್ನಸ್ ವರ್ಲ್ಡ್ ರೆಕಾರ್ಡ್ ಕೊಟ್ಟಿದ್ದಾರೆ. ಟೈಟನ್ ಆರೋ ಅಂತ ಇನ್ನೊಂದು ಫ್ಲವರ್, ಇದು ಏನ್ ಮಾಡುತ್ತೆ ಅಂತಂದ್ರೆ ಇಂಡೋನೇಷ್ಯಾದ್ರಲ್ಲಿ ಮಾತ್ರ ಬೆಳೆಯುತ್ತೆ. ಇದು ಅರೌಂಡ್ 9 feet ತನಕ ಬೆಳೆಯುತ್ತೆ, ಹಂಗಂದ್ರೆ ಅಷ್ಟು ಎತ್ತರಕ್ಕೆ ಬೆಳೆಯುತ್ತೆ. ಸೊ ಅಷ್ಟು ಎತ್ತರಕ್ಕೆ ಬೆಳೆದು ಏನ್ ಮಾಡುತ್ತೆ, ಅಲ್ಲಿ ಒಂದು ಫ್ಲವರ್ ಬರುತ್ತೆ. ಈ ಫ್ಲವರ್ ಬಂದಿದ ತಕ್ಷಣ ಬರೀ 2 days ಅದರ ಲೈಫ್, ಆದ್ರೆ ಈ ಫ್ಲವರ್ ಬೆಳೆಯೋದಕ್ಕೇನೆ 2 years ಆಗುತ್ತೆ. 2 years ಬೆಳೆದು 2 days ಮಾತ್ರ ಅದು ಬ್ಲೂಮ್ ಆಗಿರುತ್ತೆ. 2 days ಬ್ಲೂಮ್ ಆಗಿ ಅದು ಹಂಗೆ ನಾಶ ಆಗಿ ಹೋಗ್ಬಿಡುತ್ತೆ. ಏನು ಮಾಡೋದಕ್ಕಾಗಲ್ಲ, ಈ ತರನು ಕ್ರಿಯೇಟರ್ಸ್ ದೇವರು ನಮ್ಮ ಪ್ರಪಂಚದಲ್ಲಿ ಇಕ್ಕಿದ್ದಾರೆ. ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಟೈಪ್ ಅಂತ ಹೇಳ್ಬೋದು. ಇದನ್ನೇನ್ ಮಾಡ್ತಾರೆ ಅಂತಂದ್ರೆ ಲಂಡನ್ ಅಲ್ಲಿ ಒಂದು ಬೊಟಾನಿಕಲ್ ಗಾರ್ಡನ್ ಅಲ್ಲಿ ತಗೊಂಡೋಗಿರ್ತಾರೆ. ಆ ಬೊಟಾನಿಕಲ್ ಗಾರ್ಡನ್ ಅಲ್ಲಿ ಮಾತ್ರ 9 feet 10 inches ಬೆಳೆದಿದೆ ಅದು. ಸೊ 10 inch ಜಾಸ್ತಿ ಬೆಳೆದಿದೆ. ಸೊ ಇಲ್ಲಿ ತನಕ ಯಾರಿಗೂ ಸಿಕ್ಕಿಲ್ಲ ಇಷ್ಟು ದೊಡ್ಡ ಫ್ಲವರ್, ಆದ್ರೆ ನಿಮಗೆ ಸಿಕ್ಕಿದೆ. ಸರಿ, ಓಕೆ, 10 inches ಜಾಸ್ತಿ ಬೆಳೆದಿರೋದ್ರಿಂದ ಇದನ್ನ ವೆಯ್ಟ್ ಮಾಡಿ ನೋಡೋಣ ಅಂತ ನೋಡಿದ್ರೆ 91 kgs ಇದೆ ಆ ಫ್ಲವರ್ ಮಾತ್ರ. ಸರಿ, ಓಕೆ, 91 kgs ಇದೆ, ಇದನ್ನ ನಾವ್ ಏನ್ ಮಾಡೋಣ ಅಂತ ಅನ್ಕೊಂಡು ಗಿನ್ನಸ್ ವರ್ಲ್ಡ್ ರೆಕಾರ್ಡ್ ಅಪ್ಲೈ ಮಾಡ್ತಾರೆ. ಅವರು ಗಿನ್ನಸ್ ವರ್ಲ್ಡ್ ರೆಕಾರ್ಡ್ ಇದಕ್ಕೆ ಕೊಡ್ತಾರೆ. ಇದರಿಂದ ಅರೌಂಡ್ 30 chemicals ಆಚೆ ಕಡೆ ಬರ್ತಿರುತ್ತೆ ಆ 2 days ಬ್ಲೂಮ್ ಆಗೋ ಟೈಮ್ ಅಲ್ಲಿ ಅಂತ ಹೇಳ್ತಾರೆ. ಮತ್ತೆ ಆ 30 chemicals ಆಚೆ ಕಡೆ ರಿಲೀಸ್ ಮಾಡುವಾಗ ನಾವು ಅದ್ರ ಹತ್ರ ಇರಬಾರ್ದು ಅಂತ ಹೇಳ್ತಾರೆ. ನೈಟ್ ಟೈಮ್ಸ್ ಅಲ್ಲಿ ತುಂಬಾ ಹಜಾರ್ಡಸ್ ಗ್ಯಾಸಸ್ ಎಲ್ಲ ರಿಲೀಸ್ ಮಾಡುತ್ತೆ, ಮತ್ತೆ ಹೀಟ್ ಕೂಡ ಜಾಸ್ತಿ ಜನರೇಟ್ ಮಾಡುತ್ತೆ ಆ ಫ್ಲವರ್ ಅಂತ ಹೇಳ್ತಾರೆ. ಸೊ ಇದರಿಂದ ನೀವು ಕೂಡ ಈ ತರ ಎಲ್ಲಾದ್ರೂ ಫ್ಲವರ್ಸ್ ದೊಡ್ಡ ದೊಡ್ಡದಾಗಿ ಇರೋದ್ರ ನೋಡಿದ್ರೆ ನೀವು ಹತ್ರ ಹೋಗಕ್ ಹೋಗ್ಬೇಡಿ, ತುಂಬಾ ಡೇಂಜರ್, ನಮಗೇನೆ ಬಂದು ಸೇರ್ಕೊಳ್ಳುತ್ತೆ. ಆ ಫ್ಲವರ್ ಏನೂ ಆಗಲ್ಲ, ಅದು ಚೆನ್ನಾಗಿ ಬ್ಲೂಮ್ ಆಗ್ತಾನೇ ಇರುತ್ತೆ. ಹ್ಯೂಮನ್ಸ್ ಗೆಲ್ಲ ಎಷ್ಟು ರೀ ಲೈಫ್ ಸ್ಪ್ಯಾನ್ ಇರುತ್ತೆ ನಾರ್ಮಲಿ ಅಂತಂದ್ರೆ 60-70. ಏನ್ ಮಾಡೋದು, ಇವಾಗೆಲ್ಲ ತುಂಬಾನೇ ರಿಡ್ಯೂಸ್ ಆಗಿದೆ. ಮುಂಚೆ ಕಾಲದಲ್ಲಿ 100-200 ಅಂತ ಬಾಳ್ತಿದ್ರು. ಬಟ್ ಪ್ರಾಬಬ್ಲಿ ನಮ್ಮ ಕೈಯಲ್ಲಿ ಆ 100 ಕೂಡ ಟಚ್ ಆಗಕ್ಕಾಗತ್ತಾ, ಇಲ್ಲಾಂತಂದ್ರೆ ಆ 100 ನ ನಾವು ನಮ್ಮ ಕಣ್ಣಾರೆ ನೋಡೋಕ್ಕಾಗತ್ತಾ ಅಂತ ಹೇಳೋದೇ ಒಂದು ಮಿರಾಕಲ್ ಆಗ್ಬಿಟ್ಟಿದೆ. ಸೊ ನಾರ್ಮಲ್ ಆವರೇಜ್ ಹ್ಯೂಮನ್ ಬೀಯಿಂಗ್ ಲೈಫ್ 60-70 ಆಗಿ ಆಗ್ಬಿಟ್ಟಿದೆ. ಸೊ ಇವಾಗ 60-70 ಆಗಿರುವಾಗ ನಾವು ಹುಟ್ಟೋವಾಗನೇ ನಮ್ಮ ಜೊತೆ ಒಂದು ಫ್ಲವರ್ ಹುಟ್ಟತ್ತೆ ಅಂತ ಅನ್ಕೊಳ್ಳಿ, ಅದು ನಾವು ಸಾಯುವಾಗ ಅದು ಸತ್ತೋಗ್ಬಿಡುತ್ತೆ. ಆ ತರ ಒಂದು ಡ್ಯೂರೇಷನ್ ಅಲ್ಲಿ ಒಂದು ಫ್ಲವರ್ ಹುಟ್ಟತ್ತೆ. ಹಂಗಂದ್ರೆ 60-70 years ಬಾಳೋ ತರ ಒಂದು ಫ್ಲವರ್ ಇದೆ. ಆ ತರ ಒಂದು ಫ್ಲವರ್ ನಮ್ಮ ಲೈಫ್ ಅಲ್ಲಿ ನಾವೇ ನೋಡೋದಕ್ಕಾಗಲ್ಲ. ಆದ್ರೆ ಸೈಂಟಿಸ್ಟ್ ಏನ್ ಮಾಡ್ತಾರೆ, ಈ ತರ ದೊಡ್ಡ ದೊಡ್ಡದಾಗಿ ರಿಸರ್ಚಸ್ ಮಾಡ್ತಾನೆ ಇರ್ತಾರೆ. ನೀರೊಳಗೆ ಏನಿದೆ, ಆಕಾಶ ಮೇಲೆ ಏನಿದೆ ಅಂತ ಎಲ್ಲಾನು ಕಂಡಿಡಿಯಕ್ಕೆ ಶುರು ಮಾಡ್ತಿರ್ತಾರೆ. ಆವಾಗ ನೀರೊಳಗೆ ಹೋಗಿ ಡೈವ್ ಮಾಡಿ ತುಂಬಾ ಡೀಪ್ ಆಗಿ ಹೋಗಿ ಅಲ್ಲಿ ಒಂದು ಫ್ಲವರ್ ನ ಕಂಡಿಡಿತಾರೆ. ಅದನ್ನ ಸೀ ಸ್ಪಾಂಜಸ್ ಅಂತ ಹೇಳ್ತಾರೆ. ಈ ಸೀ ಸ್ಪಾಂಜಸ್ ಅರೌಂಡ್ 400 types ಇರುತ್ತೆ. ಈ ತರ 400 types ಇರುವಾಗ ಅದರಲ್ಲಿ ಒಂದೇ ಒಂದು ಟೈಪ್ ಗ್ಯಾರಿ ಸ್ಪಾಂಜ್ ಅಂತ ಹೇಳ್ತಾರೆ. ಈ ಗ್ಯಾರಿ ಸ್ಪಾಂಜ್ ಏನ್ ಮಾಡುತ್ತೆ ಅಂತಂದ್ರೆ ಅದ್ರ ಒಳಗಿಂದ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಕಲರ್ ಕಲರ್ ಆಗಿ ಗ್ಯಾಸಸ್ ನ ಆಚೆ ಕಡೆ ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಅದು ನೀರು ಒಳಕ್ಕೆ ನೋಡೋದಕ್ಕೆ ಅಷ್ಟು ಕಲರ್ಫುಲ್ ಆಗಿರುತ್ತೆ. ಪ್ರಾಬಬ್ಲಿ ನಾನೊಂದು ವಿಡಿಯೋ ಇಲ್ಲಿ ಹಾಕ್ತೀನಿ, ಅದು ನಿಮ್ಗೆ ತೋರಿಸುತ್ತೆ. ಆಕ್ಚುಲಿ ಇವಾಗ ಏನು ಅಂತಂದ್ರೆ ಆ ಕಲರ್ ಕಲರ್ ಆಗಿ ಪ್ರೊಡ್ಯೂಸ್ ಮಾಡುವಾಗ ಅದು ಹಜಾರ್ಡಸ್ ಗ್ಯಾಸ್. ನಾವು ಅದರ ಹತ್ರ ಹೋದ್ರೆ ಏನಾಗ್ತೀವಿ, ನಾವು ಆ ಹಜಾರ್ಡಸ್ ಗ್ಯಾಸ್ಗೆ ಪ್ರೋನ್ ಆಗ್ತೀವಿ. ನಮ್ಗೆ ಏನಾದ್ರೂ ಸ್ಕಿನ್ ರ್ಯಾಶಸ್ ಆ ತರ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ವೆರೈಟಿ ವೆರೈಟಿ ಆಗಿ ನಮ್ಗೆ ಕಾಯಿಲೆ ಬರೋದಕ್ಕೆ ಸಾಧ್ಯತೆಗಳಿದಾವೆ. ಇದನ್ನೆಲ್ಲಿ ನೋಡೋಕ್ಕಾಗತ್ತೆ ಅಂತಂದ್ರೆ ಅಂಟಾರ್ಟಿಕಾದ್ರಲ್ಲಿರೋ ಓಷನ್ಸ್ ಅಲ್ಲಿ ನಾವು ನೋಡಬಹುದು.
ಮತ್ತೆ ಇದು 8 feet ಅಷ್ಟಿಗೆ ಬೆಳೆಯುತ್ತೆ. ಹೇಳ್ಬೇಕು ಅಂತಂದ್ರೆ ನಾವು ಕೂಡ 6 feet ಇಲ್ಲ 5.8 5.9 ಇರ್ತೀವಿ, ಆದ್ರೆ ಅದು 8 feet ಬೆಳೆಯುತ್ತಂತಂದ್ರೆ ನಮ್ಗಿಂತ ತುಂಬಾ ದೊಡ್ಡದಾಗಿರೋ ಫ್ಲವರ್. ಅದು ಈ ತರ ಒಂದು ಫ್ಲವರ್ ನ ಆಬ್ವಿಯಸ್ಲಿ ನಾವು ಫುಡ್ ಆಗಿ ತಗೊಳಕಾಗಲ್ಲ, ಮತ್ತೆ ಹುಡುಗಿಯರು ತಲೆಯಲ್ಲಿ ಬೇರೆ ಇಕ್ಕಾಗಲ್ಲ. ಅದು ತಲೆಯಲ್ಲಿ ಇಕ್ಕಿದ್ರೆ ಏನಾಗುತ್ತೆ, ಆಬ್ವಿಯಸ್ಲಿ ಡಬಕ್ ಅಂತ ಹಿಂದೆಗಡೆ ಬಿದ್ದು ಬಿಡ್ತಾರೆ. ಈ ತರ ಎಲ್ಲ ಸಿಚುವೇಶನ್ಸ್ ಬರಬಾರ್ದು ಅಂತಾನೆ ಅಷ್ಟು ದೊಡ್ಡದಾಗಿರೋ ಒಂದು ಫ್ಲವರ್ ನ ಓಷನ್ ಒಳಗೆ ಮಾಡಿದ್ದಾರೆ. ಆದ್ರೆ ಇವಾಗ ಇಲ್ಲಿರೋ ಸಿಚುವೇಶನ್ ಏನು ಅಂತಂದ್ರೆ ಅದು ಒಂದು ಫುಡ್ ಆಗಿ ಕನ್ವರ್ಟ್ ಆಗುತ್ತೆ, ಬರೀ ಟಾರ್ಟೈಸ್ ತಿಂದ್ರೆ ಮಾತ್ರ. ಟಾರ್ಟೈಸ್ ಮಾತ್ರ ಆ ಫ್ಲವರ್ ನ ಮುಟ್ಟಕ್ಕಾಗತ್ತೆ, ಟಾರ್ಟೈಸ್ ಮಾತ್ರ ಆ ಫ್ಲವರ್ ನ ತಿನ್ನಕ್ಕಾಗತ್ತೆ ಅಂತ ಹೇಳ್ತಾರೆ ರಿಸರ್ಚರ್ಸ್. ಜಿಮ್ ಅಲ್ಲಿ ಎಕ್ಸಸೈಸ್ ಮಾಡೋರ್ಗೆ ಒಂದು ರೋಲ್ ಮಾಡೆಲ್ ಅರ್ನಾಲ್ಡ್ ಅಂತಾನೆ ಹೇಳ್ಬೋದು. ಅರ್ನಾಲ್ಡ್ ಫೋಟೋ ಇಲ್ಲಿ ಇಲ್ಲ ಅಂತ ಹೇಳಕ್ಕಾಗಲ್ಲ, ಎಲ್ಲಾ ಜಿಮ್ ಅಲ್ಲೂ ಇರುತ್ತೆ. ಎಲ್ಲೆಲ್ಲಿ ಜಿಮ್ ನಾವು ನೋಡಕ್ಕಾಗುತ್ತೋ ಎಲ್ಲಾ ಕಡೆ ಅರ್ನಾಲ್ಡ್ ಫೋಟೋ ಇಲ್ಲದೆ ಇರಲ್ಲ. ಏನಕ್ಕಂದ್ರೆ ಅವರು ವೆಲ್ ನೋನ್ ಪರ್ಸನ್ ಫಾರ್ ಹಿಸ್ ಮಸಲ್ಸ್ ಅಂತ ಹೇಳ್ತಾರೆ. ಎಲ್ಲೇ ಚಾಂಪಿಯನ್ಶಿಪ್ ಗೆ ಹೋಗ್ಲಿ ಪ್ರಾಬಬ್ಲಿ ಅವರೇ ಅಲ್ಲಿ ವಿನ್ನರ್ ಆಗಿರ್ತಾರೆ. ಈ ತರ ನಾನು ಕೂಡ ವಿನ್ನರ್ ಆಗಬೇಕು, ನನಗೂ ಕೂಡ ಇದೇ ತರ ಮಸಲ್ಸ್ ಬರಬೇಕು ಅಂತ ಹುಡುಗರು ಅಷ್ಟೊಂದು ಕಷ್ಟಪಟ್ಟು ವೇಟ್ ಲಿಫ್ಟಿಂಗ್ ಎಲ್ಲ ಮಾಡ್ತಿರ್ತಾರೆ. ಏನಕ್ಕೆ, ಅವರು ಯಂಗಾಗಿದ್ದಾಗ ಅವರು ಯೂತ್ ಆಗಿದ್ದಾಗ ಅವರು ಕೂಡ ಅದೇ ತರ ವೇಟ್ ಲಿಫ್ಟಿಂಗ್ ಎಲ್ಲ ಮಾಡಿರ್ತಾರೆ. ಅವರು ಇದನ್ನೇ ಲೈಫ್ ಆಗಿ ತಗೊಂಡಿರ್ತಾರೆ, ಆದ್ರೆ ನಮ್ಮ ಹುಡುಗರು ಪ್ಯಾಷನ್ ಗೋಸ್ಕರ ಮಾಡ್ತಾರೆ. ಸರಿ, ಹುಡುಗರೇನು ಪ್ಯಾಷನ್ ಗೋಸ್ಕರ ಮಾಡ್ತಿದ್ದಾರೆ, ಆದ್ರೆ ಇಲ್ಲಿ ಒಂದು ಫ್ಲವರು ಅರ್ನಾಲ್ಡ್ ಹೆಸರನ್ನೇ ಸರ್ನೇಮ್ ಆಗಿ ಇಟ್ಕೊಂಡಿದೆ. ಏನ್ ಮಾಡೋದೋ ಏನೋ ಗೊತ್ತಿಲ್ಲ, ಅದ್ ಏನಕ್ಕೆ ಆತರ ಸರ್ನೇಮ್ ಅದಕ್ಕೆ ಇಕ್ಕಿದ್ದಾರೆ ಅಂತ ನಾನು ಕಂಡಿದ್ದಕ್ಕಾಗಲಿಲ್ಲ. ಇವಾಗ ಆ ಫ್ಲವರ್ ಹೆಸರು ಏನಂತಂದ್ರೆ ರೆಫ್ಲೀಶಿಯಾ ಅರ್ನಾಲ್ಡಿ ಅಂತ ಇಟ್ಟಿದ್ದಾರೆ. ಈ ಫ್ಲವರ್ ಅರೌಂಡ್ 3 feet ಬ್ರಾಡ್ ಆಗಿರುತ್ತೆ, ಮತ್ತೆ ಇದು ಬರೀ ಮಲೇಷಿಯಾ ಮತ್ತೆ ಇಂಡೋನೇಷ್ಯಾದಲ್ಲಿ ನೋಡಕ್ಕಾಗುತ್ತೆ. ಇದರ ಲೈಫ್ ಸ್ಪ್ಯಾನ್ ಅರೌಂಡ್ 9 to 12 months ಇರುತ್ತೆ. ಇದನ್ನ ವೆಯ್ಟ್ ಮಾಡಿದ್ರೆ ಅರೌಂಡ್ 10 kg ತನಕ ಬರುತ್ತೆ. ಈ ಫ್ಲವರ್ ಬ್ಲೂಮ್ ಆಗೋದು ಎಷ್ಟು ದಿನ ಬ್ಲೂಮ್ ಆಗಿರುತ್ತೆ ಅಂತಂದ್ರೆ ಜಸ್ಟ್ 1 week ಮಾತ್ರ. 1 week ಆದ್ಮೇಲೆ ಈ ಫ್ಲವರ್ ಫುಲ್ ಡಿಗ್ರೇಡ್ ಆಗ್ಬಿಡುತ್ತೆ. ಏನ್ ಮಾಡೋದಕ್ಕಾಗಲ್ಲ, ಎಲ್ಲಾ ಫ್ಲವರ್ ಒಂದಿನ ಹುಟ್ಟಿದ ಮೇಲೆ ಅದು ಬಾಡ್ಲೇಬೇಕಾಗತ್ತೆ. ಮತ್ತೆ ಮಗ್ನೋಲಿಯಾ ಫ್ಲವರ್ ಅಂತ ಇನ್ನೊಂದಿದೆ, ಇದರಲ್ಲಿ ಏನ್ ಸ್ಪೆಷಾಲಿಟಿ ಅಂತಂದ್ರೆ ಇದು ತುಂಬಾ ಹಳೆ ಫ್ಲವರ್. ಅರೌಂಡ್ 95 million ಇಯರ್ಸ್ ಇಂದ ಈ ಫ್ಲವರ್ ನಮ್ಮ ಪ್ರಪಂಚದಲ್ಲೇ ಇದೆ. ಇವಾಗ ಈ ಫ್ಲವರ್ ಇನ್ನೂ 1 million years ಟುಗೆದರ್ ಬರುತ್ತೆ, ಆದ್ರೆ ಏನ್ ಮಾಡೋದು, ನಮ್ಮ ಮನುಷ್ಯರು ಸುಮ್ಮನೆ ಇರ್ತಾರ, ಅದನ್ನ ಹೋಗಿ ಕಡ್ದಿ ಅದರಿಂದ ಬರೋ ಫ್ಲವರ್ಸ್ ನೆಲ್ಲ ಫ್ರೇಗ್ರೆನ್ಸ್ ಗೋಸ್ಕರ ಅದನ್ನ ಸೆಂಟ್ ಆಗಿ ಕನ್ವರ್ಟ್ ಮಾಡಿ ಸೇಲ್ ಮಾಡ್ತಾರೆ. ಸೊ ಇದರಿಂದ ಎಲ್ಲಾ ಮಗ್ನೋಲಿಯಾ ಫ್ಲವರ್ಸ್ ಎಲ್ಲ ಸತ್ತೋಗ್ತಿದೆ ಅಂತಾನೆ ಹೇಳ್ಬೋದು. ಬಟ್ ಫ್ಯೂಚರ್ ಅಲ್ಲಿ ಇನ್ನ 1 million years ನಾವು ಆಮೇಲೆ ನೋಡಿದ್ರೆ ಈ ಫ್ಲವರ್ ಇರುತ್ತೋ ಇಲ್ವೋ, ಇಲ್ಲ ಇದು ಕೂಡ ಎಕ್ಸ್ಟಿಂಕ್ಟ್ ಆಗತ್ತೋ ಇಲ್ವೋ ನಾವು ಹೇಳೋದಕ್ಕಾಗಲ್ಲ. ಆದ್ರೆ ಇದು 5 feet ಬೆಳೆಯುತ್ತೆ, ಮತ್ತೆ 100 flowers ಇರುತ್ತೆ, ಇದು ಒಂದೇ ಮರದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಅರೌಂಡ್ 19 types ಆಫ್ ಫ್ಲವರ್ಸ್ ಇರುತ್ತೆ, 19 types ಆಫ್ ಕಲರ್ಸ್ ಇರುತ್ತೆ ಇದರಲ್ಲಿ ಅಂತ ಹೇಳ್ತಾರೆ. ಕೇಳೋದಕ್ಕೆನೆ ಎಷ್ಟೊಂದು ಏನ್ಷಿಯಂಟ್ ಫ್ಲವರ್ ಅಂತ ಅನ್ಸತ್ತಲ್ವಾ. ಈ ತರ ಏನ್ಷಿಯಂಟ್ ಫ್ಲವರ್ಸ್ ನ ಕಟ್ ಮಾಡೋರ್ನ ಏನಂತ ಹೇಳ್ಬೇಕು ನಾನು. ಇವತ್ತಿನ ದಿನ ನಾವು ಪ್ರಪಂಚದಲ್ಲಿ 5 biggest ಫ್ಲವರ್ಸ್ ನ ನಾವು ನೋಡಿದೀವಿ. ಪ್ರಾಬಬ್ಲಿ ಈ 5 flowers ಅಲ್ಲಿ ಯಾವ್ದಾದ್ರು ಒಂದು ಫ್ಲವರ್ ನಿಮ್ಗೆ ಇಂಪ್ರೆಸ್ ಮಾಡಿರುತ್ತೆ. ಸೊ ಈ ತರ ನಿಮ್ಗೆ ಇಷ್ಟ ಆಗಿರೋ ಫ್ಲವರ್ಸ್ ಯಾವ್ದು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಲೀವ್ ಮಾಡಿ, ಮತ್ತೆ ಬೇರೆ ಏನಾದ್ರು ಫ್ಲವರ್ಸ್ ಇನ್ನೂ ದೊಡ್ಡದಾಗಿದೆಯಾ ಅದನ್ನು ಕೂಡ ನಮ್ಮ ಕಮೆಂಟ್ ಅಲ್ಲಿ ಲೀವ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಒಂದು ಲೈಕ್ ಹಾಕಿ, ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.